ಹುಬ್ಬಳ್ಳಿಯ ರಾಷ್ಟ್ರೀಯ ಹೆದ್ದಾರಿ 4 ಬೈಪಾಸ್ ರಸ್ತೆಯಲ್ಲಿ ದಂಪತಿ ಕಾರಿನಲ್ಲಿ ಹೊರಟಿದ್ರು. ಈ ಸಂದರ್ಭದಲ್ಲಿ ದಂಪತಿ ಕಾರನ್ನ ಹುಬ್ಬಳ್ಳಿ ಸಂಚಾರಿ ಪೊಲೀಸರು ತಡೆದು ದಾಖಲೆ ನೀಡುವಂತೆ ಹೇಳಿದ್ದಾರೆ. ಆಗ ಕಾರು ಮಾಲೀಕ ಕಂ ಚಾಲಕ ಕಾರಿನ ಎಲ್ಲಾ ದಾಖಲೆಗಳನ್ನ ತೋರಿಸಿದ್ದಾನೆ. ಪೊಲೀಸರು ಕೇಳಿದ ಎಲ್ಲ ದಾಖಲೆ ಒದಗಿಸಿದ ನಂತರವೂ ಪೊಲೀಸರು ದಾಖಲೆ ಹಿಂದಿರುಗಿಸಲು ಸತಾಯಿಸಿದ್ದಾರೆ. ಎಷ್ಟೇ ಬೇಡಿಕೊಂಡರೂ ತಲೆ ಕೆಡಿಸಿಕೊಳ್ಳದ ಪೊಲೀಸರು 1,000 ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾರೆ. ದಾಖಲೆ ಎಲ್ಲ ಸರಿ ಇರುವಾಗ ನಾನೇಕೆ ಹಣ ಕೊಡಬೇಕು ಎಂದು ಕಾರು ಚಾಲಕ ತಕರಾರು ತೆಗೆದಿದ್ದಾರೆ. ಇಷ್ಟಕ್ಕೂ ಬಗ್ಗದ ಪೊಲೀಸರು ದಾಖಲೆ ನೀಡದೆ ಸತಾಯಿಸಿದ್ದಾರೆ. ಇದರಿಂದ ನೊಂದ ದಂಪತಿ ಹೆದ್ದಾರಿಯಲ್ಲಿ ನ್ಯಾಯ ಕೊಡಿ ಎಂದು ಅರಚಾಡಿ ಹೆದ್ದಾರಿಯಲ್ಲಿಯೇ ಮಗು ಸಮೇತ ಪ್ರತಿಭಟನೆ ನಡೆಸಿದ್ದಾರೆ. ದಂಪತಿಗಳನ್ನ ನೋಡಿ ಜನ ಜಮಾಯಿಸುತ್ತಿದ್ದಂತೆ ದಾಖಲೆ ಕೊಟ್ಟ ಪೊಲೀಸರು ಅಲ್ಲಿಂದ ಕಾಲ್ಕಿಲ್ಲಲು ಯತ್ನಿಸಿದಾಗ ಕಾರು ಚಾಲಕ ಪೊಲೀಸ್ ವಾಹನಕ್ಕೆ ಅಡ್ಡಗಟ್ಟಿ ಧಿಕ್ಕಾರ ಕೂಗಿದ್ದಾರೆ. ಸಾರ್ವಜನಿಕರು ಸೆರೆ ಹಿಡಿದಿರುವ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಹುಬ್ಬಳ್ಳಿ ಸಂಚಾರಿ ಪೊಲೀಸರ ಮಾನ 3 ಕಾಸಿಗೆ ಹರಾಜಾಗಿದೆ. ಹೊಂತ ಬಿಟ್ಲಾಕೆ ಏನ್ ಐತಾನೆ.